ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ಇವತ್ತು ನಾನು ನಿಮಗೆ ಟೊಮೆಟೊ ಉಪಯೋಗಿಸ್ಕೊಂಡು ತುಂಬ ಈಸಿಯಾಗಿ ಟೇಸ್ಟಿ ಆಗಿರೋವಂಥ ಬ್ರೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬ್ರೇಕ್ಫಾಸ್ಟ್ಗೆ, ಸಾಯಂಕಾಲ ಸ್ನ್ಯಾಕ್ಸ್ ಥರ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಬ್ರೆಡ್ ಟೋಸ್ಟು. ಬ್ಯಾಚುಲರ್ಸ್ಗಳು ಕೂಡ ತುಂಬ ಫಾಸ್ಟಾಗಿ ಪ್ರಿಪೇರ್ ಮಾಡ್ಬೋದು. ತುಂಬ ಈಸಿಯಾಗಿ ಮಾಡೋ ಅಂಥ ಬ್ರೆಡ್ ಟೋಸ್ಟ್ನ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. 6 ರಿಂದ 7 ಪೀಸ್ ಬ್ರೆಡ್ ಸ್ಲೈಸಸ್ ತೊಗೊಂಡಿದ್ದೀನಿ. 4 ಮೀಡಿಯಂ ಸೈಜ್ ಟೊಮೆಟೊ, 2 ಮೀಡಿಯಂ ಸೈಜ್ ಈರುಳ್ಳಿ, 1 ಟೇಬಲ್ ಸ್ಪೂನು ಕೊತ್ತಂಬರಿ ಸೊಪ್ಪು ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಚ್ಚಕಾರದ ಪುರಿ 1/2 ಟೇಬಲ್ ಸ್ಪೂನು, 1/4 ಟೀಸ್ಪೂನಷ್ಟು ಅರಿಶಿನ, 1 ಟೇಬಲ್ ಸ್ಪೂನು ಚಕ್ಕೆ ಮತ್ತು ಲವಂಗದ ಪೌಡರ್ ಮಾಡ್ಕೊಂಡಿದ್ದೀನಿ. 1/6 ಇಂಚ್ ಚಕ್ಕೆ, 1/2 ಟೇಬಲ್ ಸ್ಪೂನಷ್ಟು ಲವಂಗ ತಗೊಂಡು ನೈಸ್ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟೌ ಆನ್ ಮಾಡಿಕೊಂಡು ಪಾನ್ ಒಳಗಡೆ 4 ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಬ್ರೆಡ್ ಟೋಸ್ಟ್ ಮೇಲೆ ಹಾಕೋ ನಾವು ಏನು ಗೊಜ್ಜು ಅಥವಾ ಪಲ್ಯ ಅಂತ ಹೇಳ್ತೀವಿ ಅದಕ್ಕೆ. ಮೊದಲು ಈರುಳ್ಳಿ ಹಾಕೋಣ. ಎಣ್ಣೆ ಕಾದ ನಂತರ ಇದ್ರದ್ದು ಹಸಿ ವಾಸನೆ ಹೋಗಬೇಕು, ತುಂಬ ಏನು ರೋಸ್ಟ್ ಮಾಡೋದು ಬೇಕಿಲ್ಲ, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಮೀಡಿಯಂ ಹೈ ಫ್ಲೇಮಲ್ಲಿ 1 ನಿಮಿಷ ಈರುಳ್ಳಿ ಬಾಡಿಸ್ಕೊಂಡಿದ್ದೀನಿ, ಹಸಿ ವಾಸನೆ ಎಲ್ಲ ಹೋಗ್ತಿದ್ದ ಹಾಗೆ. ಇವಾಗ ಟೊಮೆಟೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ ಕೂಡ ಹಸಿ ವಾಸನೆ ಎಲ್ಲ ಹೋಗಬೇಕು. ಟೊಮೆಟೊ 30 ಸೆಕೆಂಡ್ ನಾನು ಬಾಡಿಸ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕೊಳ್ತೀನಿ, ಅವಾಗ ಬೇಗ ಸಾಫ್ಟ್ ಆಗಿ ಬೇಯುತ್ತೆ ಟೊಮೆಟೊ. ಈವನ್ ಆಗಿ ಮಿಕ್ಸ್ ಮಾಡೋಣ. ಟೊಮೆಟೊ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗಿ ಬಾಡಿದೆ. ಇವಾಗ ನಾನು ಅಚ್ಚಕಾರದ ಪುಡಿ ಹಾಕೊಳ್ತಾ ಇದ್ದೀನಿ. ನಿಮ್ಮ ಟೇಸ್ಟ್ಗೆ ತಕ್ಕ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ ನಾನು ತೊಗೊಂಡಿರೋದ್ರಿಂದ ಒಳ್ಳೆ ಕಲರ್ ಬರುತ್ತೆ, ಇದು ಹಾಕೊಳ್ಳೋದ್ರಿಂದ ಖಾರ ಕೂಡ ಜಾಸ್ತಿನೇ ಇರುತ್ತೆ. ನೆಕ್ಸ್ಟ್ ಅರಶಿನ ಹಾಕೊಳ್ತಾ ಇದ್ದೀನಿ. ಎಲ್ಲ ಪೌಡರ್ಗಳನ್ನೂ ಹಾಕೊಂಡು ಈವನ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಮೇನ್ ಮಸಾಲೆ, ಚಕ್ಕೆ ಮತ್ತು ಲವಂಗದ ಪೌಡರು. ಎಲ್ಲ ಪೌಡರ್ಗಳನ್ನೂ ಹಾಕೊಂಡು ಈವನ್ ಆಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ನಾನು ಚೆನ್ನಾಗಿ ಈವನ್ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಬಿಡೋವರೆಗೂ. ಚಕ್ಕೆ, ಲವಂಗ, ಅಚ್ಚಕಾರದ ಪುಡಿ ಎಲ್ಲ ನಿಮ್ಮ ಟೇಸ್ಟ್ಗೆ ತಕ್ಕಾಗ ಹಾಕ್ಕೊಳ್ಳಿ. ಮಸಾಲೆ ಕಮ್ಮಿ ಬೇಕು ಅನ್ನೋರು ನೀವು ಒಂದು ಸ್ವಲ್ಪ ಮಸಾಲೆ ಕಮ್ಮಿ ಹಾಕ್ಕೊಳ್ಳಿ, ಖಾರ ಕೂಡ ನಿಮ್ಮ ಟೇಸ್ಟ್ಗೆ ತಕ್ಕಾಗ ಹಾಕ್ಕೊಳ್ಳಿ. ನೋಡಿ, ಈವನ್ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ಈವನ್ ಆಗಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಟೊಮೆಟೊ ತುಂಬ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ. ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟೌ ಆನ್ ಮಾಡ್ಕೊಳ್ಳೋಣ. ನೋಡಿ, ಟೊಮೆಟೊ ಎಲ್ಲ ನಾನು ಈವನ್ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ, ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ, ಎಣ್ಣೆ ಬಿಡ್ತಾ ಇದೆ. ಇವಾಗ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕೊಂಡು ಈವನ್ ಆಗಿ ಮಿಕ್ಸ್ ಮಾಡಿಕೊಂಡು ಸ್ಟೌ ಆಫ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನ ಸ್ಪ್ರೆಡ್ ಮಾಡಿಕೊಂಡು ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ನಾವು ಏನು ಇವಾಗ ಟೊಮೆಟೊ ಮಸಾಲ ಮಾಡಿಟ್ಕೊಂಡಿದ್ದೀವಿ ಅದನ್ನ ಬ್ರೆಡ್ ಮೇಲೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ತುಂಬಾ ಈಸಿ, ತುಂಬಾ ಫಾಸ್ಟ್ ಆಗಿ ಮಾಡ್ಬೋದು. ಅದರಲ್ಲಂತೂ ಬ್ಯಾಚುಲರ್ಸ್ಗಂತೂ ತುಂಬಾನೇ ಬೇಗ ಮಾಡಿಕೊಂಡು ತುಂಬಾ ಟೇಸ್ಟಿ ಆಗಿರುತ್ತೆ. ಈವನ್ ಆಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇದು ಸಿಂಗಲ್ ಸೈಡ್ ಅಷ್ಟೇ ಸಾಕು, ಎರಡೂ ಕಡೆ ಬ್ರೆಡ್ನ ಮುಚ್ಚದ್ ಬೇಡ. ಇವಾಗ ಇದೇ ತರ ಬೇರೆ ಇನ್ನೊಂದು ಬ್ರೆಡ್ ಕೂಡ ಹಾಕೊಳ್ಳೋಣ. ನೋಡಿ, ಟೊಮೆಟೊ ಮಸಾಲಾನ ಈ ತರ ಬ್ರೆಡ್ ಸ್ಲೈಸ್ ಮೇಲೆಲ್ಲ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಹೆಂಚ್ ಮೇಲೆ ಹಾಕಿ ನಾವು ಟೋಸ್ಟ್ ಮಾಡ್ಕೊಳ್ಳೋಣ. ಸ್ಟೌ ಆನ್ ಮಾಡಿಕೊಂಡು ತವಾ ಮೇಲೆ ನಾನು 1/2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆನೆಲ್ಲ ಪೂರ್ತಿ ಹೆಂಚ್ ಪೂರ್ತಿ. ಇವಾಗ ಬ್ರೆಡ್ ಟೋಸ್ಟ್ನ ಯಾವ ಥರ ನಾವು ಟೋಸ್ಟ್ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ತೀನಿ.
ಮೊದಲು ನಾನು ಏನು ಮೇಲ್ಗಡೆ ನಾನು ಟೊಮೆಟೊ ಮಸಾಲ ಹಾಕಿರ್ತೀನಿ ಆ ಕಡೆ ನಾವು ಫಸ್ಟು ಟೋಸ್ಟ್ ಮಾಡ್ಕೋಬೇಕು, ಆಮೇಲೆ ರಿವರ್ಸ್ ಡೈರೆಕ್ಷನಲ್ಲಿ ಟೋಸ್ಟ್ ಮಾಡ್ಕೋಬೇಕಾಗತ್ತೆ. ಬ್ರೆಡ್ ಮೇಲೆ ನೀವು ಎಣ್ಣೆ ಆದರೂ ಪರವಾಗಿಲ್ಲ, ತುಪ್ಪ ಆದರೂ ಪರವಾಗಿಲ್ಲ, ಸ್ವಲ್ಪ ಹಾಕೋಬೇಕಾಗತ್ತೆ. ಈವನ್ ಆಗೆಲ್ಲ ಸ್ಪ್ರೆಡ್ ಮಾಡಬೇಕು. ಒಂದು 30 ಸೆಕೆಂಡ್ಸು ನಾವು ಬೇಯಿಸ್ಕೋಬೇಕಾಗುತ್ತೆ. ನಾವೇನು ಮೇಲ್ಗಡೆ ಟೊಮೆಟೊ ಮಸಾಲ ಹಾಕಿರ್ತೀವಿ ಅದು ಬ್ರೆಡ್ಗೆ ಕ್ಲೀನಾಗಿ ಅಂಟ್ಕೊಂಡಿರ್ಬೇಕು. ಆಮೇಲೆ ರಿವರ್ಸ್ ಡೈರೆಕ್ಷನಲ್ಲಿ ನಾವು ಬೇಯಿಸ್ಕೊಳ್ಳೋಣ. ಇವಾಗ ರಿವರ್ಸ್ ಡೈರೆಕ್ಷನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು. ನೋಡಿ, ನಾನು ಒಂದು 30 ಸೆಕೆಂಡ್ಸ್ ಆದಮೇಲೆ ತಿರುವಾಕೊಂಡು ಈ ಕಡೆ ಕೂಡ 30 ಸೆಕೆಂಡ್ಸ್ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನಿಮಗೆ ತುಂಬ ಕ್ರಿಸ್ಪಿ ಆಗಿರಬೇಕು ಅಂದರೆ ಜಾಸ್ತಿ ಟೋಸ್ಟ್ ಮಾಡ್ಕೋಬೇಕಾಗತ್ತೆ. ಸಾಫ್ಟ್ ಆಗಿರಬೇಕು ಅಂದರೆ ನೀವು ಬೇಗ ಮುಚ್ಚಾಕೊಳ್ಳಿ. ನೋಡಿ, ನಾವು ಯಾವ ಈ ಥರ ಉಲ್ಟಾ ಮಾಡ್ಕೊಂಡು ಕೂಡ ಬೇಯಿಸ್ಕೊತಾ ಇರ್ಬೋದು. ಸಾಫ್ಟ್ ಆಗಬೇಕು ಅಂದರೆ ಬೇಗ ತೆಗೆಯೋಣ, ಕ್ರಿಸ್ಪಿ ಆಗಬೇಕು ಅಂದರೆ ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾನು ರಿವರ್ಸ್ ಡೈರೆಕ್ಷನ್ ಮಾಡಿಕೊಂಡು ಅಲ್ಲೂ ಕೂಡ ಸ್ವಲ್ಪ 30 ಸೆಕೆಂಡ್ಸ್ ಬೇಯಿಸ್ಕೊಂಡಿದ್ದೀನಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಪ್ಲೇಟ್ಗೆ. ಎಷ್ಟು ಈಸಿಯಾಗಿ ಎಷ್ಟು ಬೇಗ ಮಾಡ್ಬೋದು ನೋಡಿದ್ರಲ್ಲ. ಸರ್ವ್ ಮಾಡ್ಕೊಳ್ಳೋಣ ಇವಾಗ ನಾವು ಇದನ್ನ. ಸರ್ವ್ ಮಾಡ್ಕೊಳ್ಳೋಕ್ಕೆ ಬ್ರೆಡ್ ಟೋಸ್ಟ್ ರೆಡಿ ಇದೆ. ನೋಡಿ, ನಾನು ಕಳೆದ ರೆಸಿಪಿಯಲ್ಲಿ ನಿಮಗೆ ಬೇರೆ ಥರ ಬ್ರೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತ ತೋರಿಸಿದೆ. ಇದಂತೂ ತುಂಬಾ ಈಸಿ ಮೆಥಡು, ಜೊತೆಗೆ ತುಂಬ ಫಾಸ್ಟಾಗಿ ಕೂಡ ಮಾಡ್ಬೋದು. ಬೇಕ್ರಿಯಲ್ಲಿ ಬ್ರೆಡ್ ಟೋಸ್ಟ್ ಹೇಗಿರುತ್ತೆ ಅದೇ ಟೇಸ್ಟ್ ಇರುತ್ತೆ ಇದು. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.